the champion of the groupies. Deck number 74, Mr. Somsekhar Khairi of Udupi. हलो नमस्ते वीक्षकरे, उदयवाणी निम्हे स्वागत। इवत ना कुंदापुर त्रासिगे बंदिदेवे। नानीग सद्य के कूतिरोदु नम उडुपी जिले हेसरांत देहदाढ्य पटु सोमशेखर खारवी अवर जोते। इवत अवर बग्गे अवरिगोंदादंत समस्ये बग्गे मातलोदक्किंत मुंचे अवर अचीवमेंट्स अन्नु खंडित नोडुव। सुमारु 2009ने इसवीनल्ली अवरु बॉडी बिल्डिंग अन्नु आरंभ माड्तारे। 12-13 ವರ್ಷಗಳಲ್ಲಿ ಅದೆಷ್ಟೋ ದೇಹದಾಡಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸುಮಾರು 70ಕ್ಕಿಂತ ಹೆಚ್ಚು ಪ್ರಶಸ್ತಿ ಫಲಕಗಳನ್ನು, ಮೆಡಲ್ಸ್ಗಳನ್ನು ಪಡೆದಿದ್ದಾರೆ। 5-6 ಸಲ ಮಿಸ್ಟರ್ ಇಂಡಿಯಾ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ। 2019ನೇ ಇಸವಿನಲ್ಲಿ ಅವರು ದಸರಾ ಸಿಎಂ ಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ। ಕಳೆದ ಒಂದು ವಾರದ ಹಿಂದೆ ಅವರ ಜೀವನದಲ್ಲಿ ನಡೆದಂಥ ಒಂದು ಸಣ್ಣ ಘಟನೆ ಅವರಿಗೆ ಒಂದು ಸ್ವಲ್ಪ ಭಯಭೀತರನ್ನಾಗಿ ಮಾಡಿದೆ। ಆದರೆ ನಾವೇನು ಮಾಡಬಹುದು ಅಂತಂದರೆ, ಖಂಡಿತ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಖಂಡಿತ ಕೊಡಬಹುದು। ಸೋಮಶೇಖರ್ ಜೊತೆ ಮಾತಾಡುವ, ಅವರ ಆರೋಗ್ಯವನ್ನು ವಿಚಾರಿಸುವ। ಸೋಮಶೇಖರ್ ನಮಸ್ತೆ, ಈಗ ನೀವು ಹೇಗಿದ್ದೀರಿ? ಈಗ ಹೋಗಿ ಬಂದಷ್ಟೇ ಸರ್, ಪರವಾಗಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಅಷ್ಟೇನಾದ್ರೂ ಬಗ್ಗೆ ನಾಳೆ ಬರ್ಲಿಕ್ಕೆ ಹೇಳಿದ್ದಾರೆ। ಸ್ಕಿನ್ ಎಲ್ಲ ಓಪನ್ ಮಾಡಿದ್ರು, ನೋಡಿದ್ರೆ ಬಂದು ಒಳಗಡೆ ಪ್ಲಾಸ್ಟಿಕ್ ಕೊಟ್ಟು ಇದು ನೋಡಿ ಹೊಸ ಚರ್ಮ ಬರುತ್ತೆ ಅಂತ ಹೇಳಿದ್ದಾರೆ। ಈಗ ನೋಡ್ಬೇಕು ಇದು ಏನಾಗಿದ್ದು ಸೋಮಶೇಖರ್। ಆಕ್ಚುಲಿ ನಾನು ಮೊನ್ನೆ 15ನೇ ತಾರೀಕಿಗೆ ಸೈಕ್ಲೋನ್ ಶುರು ಆಯಿತು। ಆಮೇಲೆ ಎಲ್ಲ ಮೀನುಗಾರರು ದೋಣಿ ಗೇಣಿ ಕೂಡ ಅಂದರೆ ನಮ್ಮ ಮನೆಯದೇ ದೋಣಿ, ಅಣ್ಣ ಅಣ್ಣ ತಂಬಬೇಕು ದೋಣಿ ಅಂತ ಅದೆಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ದು, ನಮ್ಮ ಮನೆ ದೋಣಿ ಇರೋದು ಎಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲಿ ಕರೆದು ಎಲ್ಲರಿಗೂ ನಾನು ಸಹಾಯನ ಮಾಡಿದೆ। ಆರ್ಥಿಕ ಸಹಾಯ ಎಲ್ಲರಿಗೂ ನಾನು ಎಲ್ಲ ಬೀಚ್ ಕಡೆ ಹೋಗಿ ಎಲ್ಲ ಸಹಾಯಗಳನ್ನು ಮಾಡಿದೆ। ಆಮೇಲೆ ನಮಗೆ ಏನು ಹೊಟ್ಟೆ ಹಸು ಆಯ್ತು ಅಂತ ಹೇಳಿ ನಮ್ಮ ಮನೆ ಕಡೆ ಬಂದೆ, ತುಂಬ ಟಯರ್ಡ್ ಆಯ್ತು, ಹಸು ಆಯ್ತು ಅಂತ ಬಂದೆ। ಆಮೇಲೆ ಏನಂದರೆ ಎಣ್ಣೆ ಅಂದರೆ ಗ್ಯಾಸ್ ಮೇಲೆ ಇಟ್ಟಿದ್ದೆ, ಆ ಎಣ್ಣೆ ಅಂದರೆ ಬೆಂಕಿ ಹೊತ್ಕೊಂಡ್ಬಿಟ್ಟು ಆಲ್ರೆಡಿ ನಾನು ಒಂದು ಅಂದರೆ ಕಾಲಲ್ಲಿ ನನಗೆ ಹೊಂಗೆ ಇದೆ, ಬೀಜ ಹೊಂಗೆ ಇತ್ತು, ತಗೊಂಡು ಎಣ್ಣೆನ ನಾನು ಸಂಸ್ತಾ ಇದ್ದೆ। ಟಾಯ್ಲೆಟ್ ಬಾತ್ರೂಮು ಟಾಯ್ಲೆಟಲ್ಲಿ ಬಾತ್ರೂಮಲ್ಲಿ ಒಂದು ಬಕೆಟ್ ನೀರನ್ನು ಅದರಲ್ಲಿ ಇತ್ತು, ನಾನು ಕಾಲು ಜಾರ ಅಂದರೆ ಆ ಬಕೆಟ್ ಬುಡದಲ್ಲಿ ಹೋಗಿ ಬಕೆಟ್ ಪಲ್ಟಿ ಹೊಡೆದು ಆ ನೀರನ್ನು ಎಣ್ಣೆಗೆ ಬಿಟ್ಟು ಆ ಬೆಂಕಿನ ಮುಖ ಮಾಡಿದ್ದೆ। ನನಗೊಂದು ಸುಮಾರು 4 ಗಂಟೆಗೆ ನಾನು 3:30 to 4 ಗಂಟೆ ಮನೆಗಿದ್ದೆ, 3:30 ಮನೆಗಿದ್ದೀನಿ, 4 ಗಂಟೆಗೆ ಸಿಗುತ್ತೆ 4 ಗಂಟೆ ನನಗೊಂದು 2 ಅಂದರೆ 6 ಗಂಟೆ ನಾನು ಕಣ್ಣು ತೋರಿಲ್ಲ, ಕಣ್ಣು ತೋರಿ ನಾನು ಲೆಫ್ಟ್ ಸೈಡ್ ಕಣ್ಣು ತೋರಿದ್ದೆ, 6:30 ನಂತರ ಕಣ್ಣು ತೋರಿ ಅಷ್ಟು ನಾನು ಒಂದೇ ಸೈಡ್ ಕಣ್ಣು ತೋರಿ। ಆದರೆ ಈಗ ಸ್ವಲ್ಪ ನಿಮಗೆ ನೋವು ಇರ್ಬೋದು, ಬಟ್ ಡಾಕ್ಟರ್ ಏನು ಹೇಳ್ತಾರೆ ಇದು ಸರಿ ಮಾಡೋಕ್ಕಾಗತ್ತೆ, ಒಂದು ಸ್ವಲ್ಪ ದಿನ ತಗೊಳ್ಬೋದು ಆದರೆ ಗುಣ ಆಗುತ್ತೆ ಅಂತ ಹೇಳ್ತಾರೆ? ಡಾಕ್ಟರ್ ಹೇಳಿದ್ದಾರೆ ನಿಮಗೆ ಗುಣ ಆಗುತ್ತೆ, ಗುಣ ಕಂಪಲ್ಸರಿ ನಾವು ಆತ್ಮಹತ್ಯೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ। ಮತ್ತು ತುಂಬ ನಿಮಗೆ ಅಂದರೆ ನಿಮಗೆ ಎಷ್ಟು ಅಂದರೆ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಸ್ವಲ್ಪ। ಆಯ್ತು ಸರ್, ನಾನೇನು ಹೇಳೋದಂದ್ರೆ ನನಗೆ ಎಷ್ಟು ನಾನು ಫೀಲ್ಡ್ ಆಗಬೇಕು, ನನಗೀಗ ಈಗ ಒಂದು ವೇಳೆ ಕೊರೋನಾದಿಲ್ಲ ಏನಾದರೂ ಕೊರೋನಾ ಹೋದರೆ ಅಷ್ಟು ಪಾಸಿಬಲ್ ರೆಡಿ ಆಗ್ಬೋದು, ರೆಡಿ ಆಗ್ಬೋದು ಯಾಕಂದರೆ ನಾನು ಕಾಲೇಜ್ ಸಂಬಂಧದಿಂದ ಎಲ್ಲರೂ ನನ್ನ ಹೆಸರು ಕಂಡಿದ್ದೀನಿ, ನಮ್ಮ ಉಡುಪಿ ಡಿಸ್ಟಿಕ್ನ ಟೋಟಲ್ ಹೆಸರು ಇದೆ, ನಮ್ಮ ಉಡುಪಿ ಡಿಸ್ಟಿಕ್ನ ಎಲ್ಲರ ಜೊತೆ ನಮ್ಮ ಎಲ್ಲರಿಗೂ ಹಾಗೆ ನಮ್ಮ ಆರ್ಥಿಕ ನಮಗೀಗ ನಮಗೆ ಟ್ರೈನರ್ ಆಗಿದ್ದ ನಮ್ಮ ನೀಲ್ ಪೂಜಾರಿ ಅವರು ಇದರಲ್ಲಿದ್ದ ನಮ್ಮ ಸರ್ ಅವರು ಅವ್ರಿಗೆ ನಾವು ಈ ಮಟ್ಟದಲ್ಲಿ ಅವರೇ ಕಾಲ ಅವರಿಗೆ ನಾನು ಇಷ್ಟೊಂದು ಇಂಟ್ರೆಸ್ಟ್ ಗೊತ್ತಿಲ್ಲ ಅವರಿಗೆ, ನಾನು ನಾನು ಕೂಡ ತಾವು ಕಾಲ್ ಮಾಡಿದ್ದೀನಿ ಸಾಲ ಮಾಡಿದ್ದಂತ ಖಂಡಿತ ಖಂಡಿತ ನಂತರ ನನ್ನ ಮೊಬೈಲ್ ಎಜುಕೇಶನ್ ಆಗಬೇಕು, ಕಂಪ್ಯೂಟರ್ ಎಜುಕೇಶನ್ ಆಗಬೇಕು, ನನ್ನ ಬಾಡಿ ಬಿಲ್ಡಿಂಗ್ ಅದ್ರ ಮಧ್ಯೆ ಕೊರೋನಾ ಬೇರೆ ಕೊರೋನಾ ಜಿಮ್ ಇಲ್ಲ ಜಿಮ್ ಇರೋದು ಇನ್ನು ನಾನು ಟ್ರೈನರ್ ಆಗಿ ನಮ್ಗೆ ಏನು ಹೇಳ್ಬೋದು ಅವ್ರ ಸ್ಯಾಲ್ರಿಗೂ ಅವ್ರಿಗೂ ಓನರಿಗೆ ಇದ್ರೆ ನಮಗೆ ಟ್ರೈನರ್ ಹುಡುಗರಿದ್ರೆ ನಾವು ಟ್ರೈನ್ ಮಾಡ್ಬೋದು, ಅವ್ರ ಕೂಡ ಟ್ರೈನರ್ಗೆ ಕೂಡ ನಮಗೆ ತಿಂಗಳಿಗೆ ಬಂದು ಸ್ಯಾಲ್ರಿ ಕೂಡ ಆರು ಸಾಕು, ಆ ಬಂದು ಸ್ಯಾಲ್ರಿ ನಮ್ಮ ದೇಹದ ಅಡಿಗೆ ನಮಗೆ ಸಾಕಾಗಲ್ಲ,
ಇದ್ದು ಅದು ಆಚೆ ಈಚೆ ಮಾಡ್ಕೊಂಡು ಮಗಳ ಎಜುಕೇಷನ್ ಎಸ್ ಎಸ್ ಇದ್ದು ಎಲ್ಲ ಮಾಡ್ಕೊಂಡು ಅದಕ್ಕೋಸ್ಕರ ನಾವು ಎಷ್ಟು ಹೋಗಲೇಬೇಕಂತೇಳಿ ನಮಗೆ ಈ ಆರ್ಥಿಕ ಅಂದರೆ ನಮಗೆ ಸರ್ ಕೊಡಿದ್ದಾರೆ ಮಾಡಿ ಅವರು ದೇವಡಿ ಬಂದರು ಅವ್ರು ಕೂಡ ನಮಗೆ ತುಂಬ ಅಂದರೆ ಸರ್ ನಮಗೀಗ ಹೊಸದಂತ ಟ್ರೈನ್ ಕೊಡ್ತಾ ಇರೋದು ಅವರೀಗ ಅರುಣ್ ಸರ್ ಅಂತ ಅವ್ರ ಓನರು ಅವ್ರು ಕೂಡ ನಾವು ಅದರ ಬಗ್ಗೆ ಈಗ ನಮಗೆ ಏನಂದ್ರೆ ಧನ ಸಹಾಯ ಮಾಡೋದು ಆರ್ಥಿಕ ನಿರ್ವಹಣೆ ನಿಮ್ಮ ಫೋನ್ ಪೇ ಅಕೌಂಟ್ ನಂಬರ್ ಯೂಟ್ಯೂಬ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಎಲ್ಲ ನಾನು ನನಗನ್ನು ಎಷ್ಟು ರಾಷ್ಟ್ರ ಮಟ್ಟಕ್ಕೆ ಹೋಗ್ಲಿಕ್ಕೆ ಸ್ಟೇಟ್ ಹೋಗ್ಲಿಕ್ಕೆ ಎಲ್ಲರೂ ಒಂದು ವರ್ಷ ಟ್ರೈನಿಂಗ್ ತಂದ್ಕೊಳ್ತಾಯಿದ್ದೀನಿ ನಾನು ಇದೇ ಇದನ್ನು ಫೆಬ್ರವರಿ 28ನೇ ತಾರೀಕಿಗೆ ನಾನು ಸಿರ್ಸೆಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗ್ತೀನಿ ಮಾರ್ಚಲ್ಲಿ ನಾನು 17ನೇ ತಾರೀಕಿಗೆ ಮಿಸ್ಟರ್ ಇಂಡಿಯಾ ಸೆಲೆಕ್ಷನ್ ಆಗ್ತೀನಿ ಸೆಲೆಕ್ಷನ್ ಆಗಿ ನನಗೆ ಹೋಗ್ಲಿಕ್ಕೆ ಆಗೋದು ಅಲ್ಲಿ ಅಲ್ಲೇ ಅಲ್ಲೇನು ಮಾಡ್ತಾನಂದರೆ ಪೋಸ್ಟ್ ಪೋನ್ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಜೂನಲ್ಲಿ ಇಡು ಅಂತ ಹೇಳ್ತಾರೆ ಅವಾಗ ನಮ್ಗೆ ಏನಾದರೂ ಒಂದು ತಿಂಗಳು ರೆಸ್ಟ್ ಅವ್ರು ಏನಾದ್ರು ಮೇಂಟೆನೆನ್ಸ್ ಮಾಡ್ಬೋದು ನಾನು 2009 ನಾನು ನನ್ನ ಜವಾಬ್ದಾರಿ ಅಲ್ಲಿ ಅಲ್ಲೊಂದು ತಿರುಗಾಡಿ ನನಗೆ ಗಾಡಿ ಬಿಲ್ಡ್ ಮಾಡಿದೆ 2010 ನಾನು 2010-12 2016-17 ನಾನು ಮಿಸ್ಟರ್ ಕಾಲ್ ಮಾಡಿದ್ದೆ 3 ಕಂಟಿನ್ಯೂ ಮಾಡಿದೆ ನಾನು ಒಂದು 6-7 ಮಿಸ್ಟರ್ ಇಂಡಿಯಾ ಸೆಲೆಕ್ಷನ್ ನನಗೆ ಯಾರು ನೆರವಿರಲಿಲ್ಲ ನಾನು ನನ್ನ ದುಡ್ಡು ಖರ್ಚು ಮಾಡಿಕೊಂಡೆ ಒಂದು ಎಷ್ಟು 200-300 ನನಗೆ ದುಡ್ಡು ಖರ್ಚು ಮಾಡಿಕೊಂಡೆ ನಾನು ಆದರೆ ಇಂದಿದ್ದ ಟೈಮಲ್ಲಿ ಕೆಲವರು ಬರ್ಲಿಕ್ಕೆ ಹೇಳ್ತಾ ಇದ್ರು ಕೆಲವರು ವಿಶ್ವಾಸ ಆಗಿರಲಿ ಅವರಾಗಿ ಅವ್ರು ಕೊಡೋದಷ್ಟು ಇಲ್ಲ 1,000-2,000 ಅಷ್ಟು ದೂರ ಹೋಗ್ಕೊಂಡು 1,000-2,000 ಒಂದಾಗಿ ಈಗ ನಾನು ದೋಣಿಯಲ್ಲಿ ಹೋಗಿ ನನಗೆ ಎಷ್ಟು ಬೇಕು ನನ್ನ ಅದು ಸಿಕ್ಕೋದು 1,000-2,000 ಅಲ್ಲಿ ಇಟ್ಟು ನಮಗೆ ಒಂದು 200-500 ರೂಪಾಯಿ ತೆಗೆದು ನಾನು ನನ್ನ ಅಕೌಂಟಿಗೆ ಹಾಕಿಟ್ಟು ಡೆಪಾಸಿಟ್ ಮಾಡಿ ಅವಾಗೊಂದು 15-20 ದಿವಸ ಬಿಟ್ಟು ಅದನ್ನು ನನಗೇನು ಫುಡ್ ಬೇಕು ನಾನು ರಿಕವರಿ ಮಾಡಿ ನನಗೆ ಫುಡ್ ಹಿಡಿದು ತುಂಬ ಖರ್ಚಾಗಿದೆ ಈಗ ನನಗೇನಾದ್ರು ಈಗ ನನಗೆ ಇಬ್ಬರಿಂದ ನಾನು ಕಾರ್ ಮಾಡಿ ರಿಕವರಿ ಮಾಡಿಕೊಂಡು ನನ್ನ ಸಂತೋಷ ಬರ್ತೇನೆ ಖಂಡಿತ ಖಂಡಿತ ಇಲ್ಲ ನಿಜವಾಗಿಯೂ ವೀಕ್ಷಕರೇ ಪಾಪ ಅವ್ರು ಹೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಈಗ ಕೊರೋನಾ ಸಮಯ ಬೇರೆ ಫಿಶಿಂಗ್ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲಿ ಜಿಮ್ಮಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನಗೆ ಎಲ್ಲ ಕಡೆಯಿಂದನೂ ಇನ್ಕಮ್ ಬ್ಲಾಕ್ ಆಗಿದೆ ಅದರ ನಡುವೆ ನನಗೆ ಈ ಥರ ಸಮಸ್ಯೆ ಆಗಿದೆ ಇದಕ್ಕೊಂದಿಷ್ಟು ಖರ್ಚಾಗ್ಬೋದು ಮಿಸ್ಟರ್ ಇಂಡಿಯಾಗೆ ಹೋಗ್ಬೇಕನ್ನೋಂಥ ಕನಸು ಅದು ಈಡೇರತ್ತೋ ಇಲ್ಲಿ ಹೋಗುತ್ತಿಲ್ಲ ನನಗೆ ಇದೆಲ್ಲವನ್ನು ನಿಭಾಯಿಸೋದಕ್ಕೆ ಸ್ವಲ್ಪ ಧನ ಸಹಾಯ ಮಾಡಿ ಅಂತ ನೇರವಾಗಿ ಒಂದು ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ ಖಂಡಿತ ಈ ಸಂದರ್ಭದಲ್ಲಿ ಇಡೀ ದೇಶವೇ ಕಷ್ಟದಲ್ಲಿದೆ ಎಲ್ಲರೂ ಕಷ್ಟದಲ್ಲಿದ್ದಾರೆ ಆದರೆ ಸ್ವಲ್ಪ ಸ್ವಲ್ಪ ಸಹಾಯ ಅಂತೂ ಖಂಡಿತ ಮಾಡ್ಬೋದು ಏನೋ ಅಷ್ಟೋ ಇಷ್ಟು ಅಂತಲ್ಲ ನಿಮ್ಮ ಮನಸ್ಸಿಗೆ ತೋಚಿದಂಥ ಒಂದು ಸಣ್ಣ ಮೊತ್ತ ಸಾಧ್ಯ ಆದರೆ ಖಂಡಿತ ಇವರ ಸೋಮಶೇಖರ್ ಖಾರ್ವಿ ಅವರ ಫೋನ್ಪೇನೋ ಗೂಗಲ್ ಪೇನೋ ಅಥವಾ ಅವರ ಅಕೌಂಟಿಗೆ ನೇರವಾಗಿ ನೀವು ಖಂಡಿತ ಹಾಕ್ಬೋದು ಆ ನಿಟ್ಟಿನಲ್ಲಿ ನಾವು ಇವರಿಗೆ ನೆರವಾಗುವ ಅಂತ ಹೇಳ್ತಾ ಅವರು ದೊಡ್ಡ ಮಟ್ಟದಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಹೆಸರನ್ನು ತಂದುಕೊಡಿ ಅನ್ನೋದೇ ನಮ್ಮ ಉದಯವಾಣಿಯ ಕಾಳಜಿಯಾಗಿದೆ ಈಗ ಇಡೀ ಜಗವನ್ನ ಹಂಗ ಇಲ್ಲಿ ನೋಡಿ ಜನಮನದ ಈ ಜೀವನಾಡಿ ಉದಯವಾಣಿ ನಮಸ್ಕಾರ ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ